ಎಲ್ಲ ಜಿಲ್ಲೆಗಳಿಂದ ನಮ್ಮ ರೈತ ಮುಖಂಡರು ಬಂದು ಈ ಆಯವ್ಯದಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಏನೇನು ಯೋಜನೆಯನ್ನು ಮಾಡಬೇಕು, ನೀರಾವರಿಗೆ ಆದ್ಯತೆಯನ್ನು ಕೊಡಬೇಕು, ಲಿಫ್ಟ್ ಇರಿಗೇಷನ್ ಮಾಡಬೇಕು, ಬೇರೆ ಬೇರೆ ಅನೇಕ ವಿಷಯಗಳನ್ನು ಸುಮಾರು 3 ಗಂಟೆಗಳ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ. ಭಾಳ ಸಂತೋಷದಿಂದ ಅಭಿಮಾನದಿಂದ ನಮ್ಮ ರೈತರಿಂದ ಹೊರಟಿದ್ದಾರೆ. ಇವತ್ತೇನು ಸತ್ಯಾಗ್ರಹ ನಡೀತಾ ಇದೆ, ಆ ಬಗ್ಗೆನೂ ಸಹ ಕೆಲವು ಪ್ರಮುಖರು ನನ್ನ ಹತ್ರ ಬಂದಿದ್ದರು. ಈಗಲೂ ನಮ್ಮ ಮಂತ್ರಿಯನ್ನು ಕಳಿಸ್ತೇನೆ, ಅವರು ಸತ್ಯಾಗ್ರಹ ಮಾಡ್ತಿರೋ ಕಡೆ ವಿಷಯ ತಿಳ್ಕೊತೇನೆ. ಈ ಒಂದು ಇತಿಮಿತಿಗಳಲ್ಲಿ ಏನೇನು ಬದಲಾವಣೆ ತರಕ್ಕೆ ಸಾಧ್ಯ ಇದೆ, ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಯಾವ ಇತಿಮಿತಿಗಳಲ್ಲಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ, ನಮ್ಮ ಪ್ರತಿಪಕ್ಷ ನಾಯಕರ ಜೊತೆಗೆಲ್ಲ ಚರ್ಚೆ ಮಾಡಿ ಏನೇನು ಸಾಧ್ಯ ಇದೆ ಅನ್ನೋದು ಕಾರ್ಯರೂಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಧನ್ಯವಾದ. ಎಲ್ಲ ಜಿಲ್ಲೆಗಳಿಂದ ನಮ್ಮ ರೈತ ಮುಖಂಡರು ಬಂದು ಈ ಆಯವ್ಯದಲ್ಲಿ ರೈತರಿಗೆ ಅನುಕೂಲ ಆಗುವಂತ ಏನೇನು ಯೋಜನೆಯನ್ನು ಮಾಡಬೇಕು, ನೀರಾವರಿಗೆ ಆದ್ಯತೆಯನ್ನು ಕೊಡಬೇಕು, ಲಿಫ್ಟ್ ಇರಿಗೇಷನ್ ಮಾಡಬೇಕು, ಬೇರೆ ಬೇರೆ ಅನೇಕ ವಿಷಯಗಳನ್ನು ಸುಮಾರು 3 ಗಂಟೆಗಳ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ. ಭಾಳ ಸಂತೋಷದಿಂದ ಅಭಿಮಾನದಿಂದ ನಮ್ಮ ರೈತರಿಂದ ಹೊರಟಿದ್ದಾರೆ. ಇವತ್ತೇನು ಸತ್ಯಾಗ್ರಹ ನಡೀತಾ ಇದೆ, ಆ ಬಗ್ಗೆನೂ ಸಹ ಕೆಲವು ಪ್ರಮುಖರು ನನ್ನ ಹತ್ರ ಬಂದಿದ್ದರು. ಈಗಲೂ ನಮ್ಮ ಮಂತ್ರಿಯನ್ನು ಕಳಿಸ್ತೇನೆ, ಅವರು ಸತ್ಯಾಗ್ರಹ ಮಾಡ್ತಿರೋ ಕಡೆ ವಿಷಯ ತಿಳ್ಕೊತೇನೆ. ಈ ಒಂದು ಇತಿಮಿತಿಗಳಲ್ಲಿ ಏನೇನು ಬದಲಾವಣೆ ತರಕ್ಕೆ ಸಾಧ್ಯ ಇದೆ, ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಯಾವ ಇತಿಮಿತಿಗಳಲ್ಲಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ, ನಮ್ಮ ಪ್ರತಿಪಕ್ಷ ನಾಯಕರ ಜೊತೆಗೆಲ್ಲ ಚರ್ಚೆ ಮಾಡಿ ಏನೇನು ಸಾಧ್ಯ ಇದೆ ಅನ್ನೋದು ಕಾರ್ಯರೂಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಧನ್ಯವಾದ.